ಕಾಂಗ್ರೆಸ್ ನ ಪಿಸಿಎಂ ಕ್ಯಾಂಪೇನ್ ನಿಂದ ಸರ್ಕಾರಕ್ಕೆ ಮುಖಭಂಗವಾಗಿದೆ ಪಿಸಿಎಂ ಪೋಸ್ಟರ್ ವೈರಲ್ ಆಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಕಾಂಗ್ರೆಸ್ ನ ಪಿಸಿಎಂ ಕ್ಯಾಂಪೇನ್ ನಿಂದ ಸರ್ಕಾರಕ್ಕೆ ಮುಖಭಂಗ ಪಿಸಿಎಂ ಪೋಸ್ಟರ್ ವೈರಲ್ ಆಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ವಿಶಿಷ್ಟ ಅಭಿಯಾನವನ್ನ ರಾಜ್ಯ ಸರ್ಕಾರ ಆರಂಭಿಸಿದೆ ನನಗೆ ಯಾರು ಲಂಚ ಕೊಡಬೇಕಾಗಿಲ್ಲ ನಾನು ಭ್ರಷ್ಟ ಅಧಿಕಾರಿ ಆಗಲಾರೆ ವಿಶಿಷ್ಟ ಶೀರ್ಷಿಕೆ ಅಡಿ ಅಭಿಯಾನವನ್ನ ಸರ್ಕಾರ ಆರಂಭ ಮಾಡಿದೆ ಶೀರ್ಷಿಕೆಯ ನಾಮಫಲಕವನ್ನ ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸಲು ಆದೇಶವನ್ನು ನೀಡಲಾಗಿದೆ ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇದನ್ನ ಅಳವಡಿಸೋಕೆ ಆದೇಶ ಹಾಗೂ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ ಅಕ್ಟೋಬರ್ 2 ರಿಂದ 20 ರವರೆಗೆ ಭ್ರಷ್ಟಾಚಾರ ನಿರ್ಮೂಲನೆ ಅಭಿಯಾನವನ್ನ ಕೈಗೊಳ್ಳಲಾಗಿದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಪಿಸಿಎಂ ಪೋಸ್ಟರ್ ನಿಂದ ಡ್ಯಾಮೇಜ್ ಕಂಟ್ರೋಲ್ ಗೆ ಈ ರೀತಿಯಾಗಿ ಸರ್ಕಾರ ಮುಂದಾಗಿದೆ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ರೂಪೇಶ್ ಸಂಪರ್ಕದಲ್ಲಿದ್ದಾರೆ ರೂಪೇಶ್ ಸರ್ಕಾರಕ್ಕೆ ಆಗಿರುವಂತ ಮುಖಭಂಗವನ್ನ ತಪ್ಪಿಸಿಕೊಳ್ಳೋಕೆ ವಿಶಿಷ್ಟ ರೀತಿಯಲ್ಲಿ ಅಭಿಯಾನವನ್ನ ಆರಂಭಿಸಿರುವಂತದ್ದು ಹೊಸ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನ ಆರಂಭ ಮಾಡಿದೆ ಈ ಶೀರ್ಷಿಕೆಯ ಸಾರಾಂಶ ಒಟ್ಟಿನಲ್ಲಿ ಈ ಘಟನೆ ಬಗ್ಗೆ ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೂಪೇಶ್ ಪ್ರತಿನಿಧಿ ಬಹುಮುಖ್ಯವಾಗಿ ಪಿಸಿಎಂ ಅಂತ ಹೇಳಿ ದೊಡ್ಡ ಮಟ್ಟದ ಅಭಿಯಾನ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಕಾಂಗ್ರೆಸ್ ಬಿಜೆಪಿ ಬೆಸ್ತ ಸರ್ಕಾರವನ್ನು ನಡೆಸ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಯನ್ನು ಹಂಚ್ತಾ ಇದೆ ಆಕ್ರೋಶನೂ ಹೊರ ಆಗ್ತಾ ಇದೆ ಹೀಗಾಗಿ ಅವು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಬದಲಾವಣೆ ತರದೇ ಇದ್ರೆ ಬಿಜೆಪಿಗೆ ದೊಡ್ಡ ಮಟ್ಟಿಗೆ 40% ಹಣೆಪಟ್ಟಿ ತಲೆಗೆ ಬರುತ್ತೆ ಹೀಗಾಗಿನೇ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ಬಿಜೆಪಿ ಯೋಚನೆಯನ್ನ ಮಾಡ್ತಾ ಇದೆ ಹೀಗಾಗಿ ಒಂದು ಅಭಿಯಾನ ವಿಶಿಷ್ಟವಾಗಿರ್ತಕ್ಕಂಥ ಅಭಿಯಾನವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ರಾಜ್ಯ ಸರ್ಕಾರ ಒಂದು ವಿಭಿನ್ನ ನೆಲೆಯಲ್ಲಿ ಯೋಚನೆ ಮಾಡ್ತಾ ಇದೆ ಯಾಕಂದ್ರೆ ಸಿಟಿಜನ್ ಎನ್ಕ್ವೈರಿ ಕೌನ್ಸಿಲ್ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿತ್ತು ಈ ಮನವಿಗಳ ಪ್ರಕಾರವಾಗಿ ಒಂದು ದಿನಾಚರಣೆಯನ್ನಾಗಿ ಆಯ್ಕೆ ಮಾಡ್ತೇವೆ ನಾವು ಯಾಕಂದ್ರೆ 12 ಆಗಸ್ಟ್ರಿಂದ ಒಟ್ಟು ಅಕ್ಟೋಬರ್ 20ರವರೆಗೂ ಕೂಡ ಈ ಒಂದು ಅಭಿಯಾನ ಆಗುತ್ತೆ ಈ ಅಭಿಯಾನದಲ್ಲಿ ಯಾರು ಕೂಡ ನನಗೆ ಲಂಚವನ್ನ ಕೊಡಬೇಕಾಗಿಲ್ಲ ಮತ್ತೆ ನಾನು ಭ್ರಷ್ಟ ಅಧಿಕಾರಿ ಆಗಲಾರೆ ಅಂತ ಹೇಳಿ ಒಂದು ಬೋರ್ಡ್ ಅನ್ನ ಎಲ್ಲ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಹಾಕೊಳ್ಬೇಕು ಈ ಮೂಲಕವಾಗಿ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಕೂಡ ಲಂಚವನ್ನ ಕೊಡಬೇಕಾಗಿಲ್ಲ ನಾನು ಭ್ರಷ್ಟ ಅಧಿಕಾರಿ ಅಲ್ಲ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕೊಳ್ಬೇಕು ಈ ಒಂದು ಮನವಿಯನ್ನ ಮಂಜುನಾಥ್ ಪ್ರಸಾದ್ ಅವರಿಗೆ ಆ ಸಂಸ್ಥೆಯವರು ಮಾಡ್ಕೊಂಡಾಗ ಮಂಜುನಾಥ್ ಪ್ರಸಾದ್ ಅವರು ಇದೀಗ ಈ ಯೋಜನೆ ಉತ್ತಮವಾಗಿದೆ ಅಂತ ಹೇಳಿ ಇದನ್ನ ಸಿಬ್ಬಂದಿ ಮತದಾರಣ ಇಲಾಖೆಗೆ ಶಿಫಾರಸನ್ನ ಮಾಡಿದ್ದು ಇದನ್ನ ಕಾರ್ಯಯೋಜನೆಗೆ ತರಬಹುದು ಅಂತ ಹೇಳಿ ಆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ಯಾಕಂದ್ರೆ 40% ಕಮಿಷನ್ ಇರ್ಬೋದು ಪಿಸಿಎಂ ಅಭಿಯಾನ ಆದ ಮೇಲೆ ಈ ರೀತಿಯಾಗಿ ಸರ್ಕಾರ ವಿಶಿಷ್ಟವಾಗಿ ಯೋಚನೆಯನ್ನು ಮಾಡ್ತಾ ಇದೆ ಇದನ್ನ ಅಳವಡಿಸಿಕೊಳ್ಬಹುದು ಅಂತ ಶಿಫಾರಸು ಕೂಡ ಮಾಡ್ತಾ ಇದೆ ಹೀಗಾಗಿ ಸಿಬ್ಬಂದಿ ಮತ್ತೆ ಸುಧಾರಣಾ ಇಲಾಖೆ ಒಪ್ಪಿಕೊಂಡ್ರೆ ಇದು ಆದೇಶಕ್ಕೂ ಕೂಡ ಕಾರ್ಯರೂಪಕ್ಕೆ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ಈ ಮೂಲಕವಾಗಿ ತಮಗೆ ಕೆಟ್ಟ ಹಣೆಪಟ್ಟಿ ಯಾಕಂದ್ರೆ ಕಾಂಗ್ರೆಸ್ ಆರೋಪಿಸತಕ್ಕಂತ ಭ್ರಷ್ಟಾಚಾರದ ಹಣೆಪಟ್ಟಿ ಇದೆ ಅದನ್ನ ಕಳಚಿಕೊಳ್ಳಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ ರಜನಿ ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ